ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಜಿಲ್ಲಾಡಳಿತವು ತಮ್ಮ ಸಂಘಕ್ಕೆ ದೇವರಾಜು ಅರಸು ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಿರುವುದಕ್ಕೆ ತಮಗೆ ತುಂಬಾ ಹರ್ಷ ಉಂಟಾಗಿದೆ ಎಂದು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಆರ್ ಲಕ್ಷ್ಮಣ್ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಜನ್ಮದಿನದ ಪ್ರಯುಕ್ತ ಶನಿವಾರದಂದು ನಡೆಯುವ ಕಾರ್ಯಕ್ರಮದಲ್ಲಿ ತಮ್ಮ ಸಂಘಕ್ಕೆ ಪ್ರಶಸ್ತಿ ನೀಡುತ್ತಿರುವುದು ಅತೀವ ಸಂತಸವಾಗಿದೆ ಎಂದು ಲಕ್ಷ್ಮಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಡಿವಾಳ ಸಂಘವನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿದ್ದು ಇದಕ್ಕೆ ಕಾರ್ಯಕರ್ತರಾದ ಎಲ್ಲರಿಗೂ ಅಭಿನಂದನೆಗಳು ಎಂದು ಮಡಿವಾಳರ ಕುಲಕಸುಬುದಾರರ ಸಂಘದ ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ತಿಳಿಸಿದರು. 107ನೇ ದೇವರಾಜರ ಜನ್ಮದಿನದ ಅಂಗವಾಗಿ ತುಮಕೂರು ಜಿಲ್ಲೆಯಿಂದ ಮಡಿವಾಳ ಜಿಲ್ಲಾ ಮಡಿವಾಳ ಸಂಘನ ಆಯ್ಕೆ ಮಾಡಿರುವುದಕ್ಕೆ ಎಲ್ಲ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ದಿನೇಶ್ ಕುಮಾರ್ ಹಾಗೂ ಎಲ್ಲ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲರಿಗೂ ನಮ್ಮ ತುಮಕೂರು ಜಿಲ್ಲಾ ಮಡಿವಾಳ ಸಂಘ ಅಭಿನಂದಿಸುತ್ತದೆ. ಕರ್ನಾಟಕ ಸರ್ಕಾರ 20ನೇ ತಾರೀಕು 107ನೇ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಆಚರಣೆಯಲ್ಲಿ ಮಾನ್ಯ ಗಣ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳನ್ನು ಪರಿಗಣಿಸಿ ಮಡಿವಾಳ ಸಮಾಜಕ್ಕೆ ಒಂದು ಪ್ರಶಸ್ತಿ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತುಮಕೂರು ಜಿಲ್ಲೆ ಎಲ್ಲ ಮಡಿವಾಳರ ಪರವಾಗಿ ಸರ್ಕಾರಕ್ಕೆ ಮತ್ತು ಆ ಕಮಿಟಿಯಲ್ಲಿದ್ದಂಥ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕೆಂಪ ನರಸಯ್ಯ, ಶ್ರೀನಿವಾಸ ಮೂರ್ತಿ, ಕೃಷ್ಣಮೂರ್ತಿ, ಕೆಂಪರಾಮಯ್ಯ ಮತ್ತಿತರರು ಇದ್ದರು. ತುಮಕೂರಿನ ಸೋಮೇಶ್ವರಪುರಂ ಮುಖ್ಯ ರಸ್ತೆಯಲ್ಲಿರುವ ಗೋಪಾಲಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಗೋಪಾಲಕೃಷ್ಣಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಳಗಿನಿಂದ ಭಕ್ತರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಗೋಪಾಲಕೃಷ್ಣಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಳಗಿನಿಂದ ಭಕ್ತರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನ ಆಗಮಿಕ ನಟರಾಜ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಿತು. ಋಷಗಣ ಪೂಜಿತ ಋಷಗಣ ವಂದಿತ ಸ್ವಾಮಿನ್ ಪರಾಕ ಋಗ್ವೇದ ಸೇವಾಮಧಾರಜಾ. ಕ್ಯಾಮರಾ ಪರ್ಸನ್ ಹರೀಶ್ ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಆರ್ಥಿಕವಾಗಿ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಶಿಕ್ಷಣದಿಂದ ದೂರ ಉಳಿದ ಮಕ್ಕಳಿಗೆ ಶೈಕ್ಷಣಿಕ ನೆರವು ನೀಡುವುದಕ್ಕೆ ತಮ್ಮ ಸಂಸ್ಥೆ ಉದ್ದೇಶವೆಂದು ಶಾಹಿನ್ ಗ್ರೂಪ್ನ ಸಿಇಒ ತೋಸಿಫ್ ಮಡಿಕೇರಿಯವರು ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತೋಸಿಫ್ ಅವರು, ಸಮಾಜದ ಎಲ್ಲಾ ಸ್ತರಗಳಿಗೆ ಸೇರಿದ ಮಕ್ಕಳು ಜ್ಞಾನ ಮತ್ತು ಶಿಕ್ಷಣದಿಂದ ವಂಚಿತರಾಗಬಾರದೆಂಬುದೇ ತಮ್ಮ ಸಂಸ್ಥೆಯ ಉದ್ದೇಶವೆಂದರು. ಅಂತಹ ಮಕ್ಕಳನ್ನು ಹುಡುಕಿ ಅವರಿಗೆ ಆರ್ಥಿಕವಾಗಿ ನೆರವು ನೀಡುವ ಜೊತೆಗೆ ಶಿಕ್ಷಣ ನೀಡಲಾಗುವುದೆಂದರು. ಅಜ್ಹಲ್ ಶರೀಫ್, ಮುಕ್ರಾಮ್ ಸೈಯದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತೌಸಿಫ್ ಮಡಿಕೇರಿ, ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ. ಶಾಹಿನ್ ಕಿಫಾಲಾ ಎಂಬ ಒಂದು ಹೊಸ ವೇದಿಕೆಯನ್ನು ನಾವೀಗಾಗಲೇ ರೂಪಿಸಿದ್ದೀವಿ. ಇದರ ವಿಶೇಷತೆ ಏನೆಂದರೆ, ದೇಶದಾದ್ಯಂತ ಸುಮಾರು ಶೇಕಡ 62% ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲೇ ಡ್ರಾಪ್ಔಟ್ ಆಗ್ತಿದ್ದಾರೆ ಅಂತ ಸರ್ಕಾರ ಒಂದು ಇತ್ತೀಚೆಗೊಂದು ಹೊಸ ರಿಪೋರ್ಟನ್ನು ಈಗಾಗಲೇ ಬಿಡುಗಡೆಗೊಳಿಸುತ್ತೆ. ಅದೇ ರೀತಿ ಉನ್ನತ ಶಿಕ್ಷಣದಲ್ಲೂ ಕೂಡ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಇದನ್ನು ನಿವಾರಿಸಲು ಶಾಹಿನ್ ಕಿಫಾಲಾ ಎಂಬ ಒಂದು ಶೈಕ್ಷಣಿಕ ವೆಚ್ಚಕ್ಕೋಸ್ಕರ ದಾನ ಸಂಗ್ರಹ ವೇದಿಕೆಯನ್ನು ನಾವೀಗಾಗಲೇ ರೂಪಿಸಿದ್ದೀವಿ. ಇದರಲ್ಲಿ ದೇಶದ ಯಾವುದೇ ಪ್ರದೇಶದ ಯಾವುದೇ ಕಾಲೇಜಿನಲ್ಲಿ ಅಥವಾ ಯಾವುದೇ ಕೋರ್ಸ್ನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿ ಅವನಿಗೆ ಆರ್ಥಿಕವಾದಂತಹ ಸಂಕಷ್ಟದಲ್ಲಿ ಶೈಕ್ಷಣಿಕ ವೆಚ್ಚವನ್ನು ಭರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಅವನೊಂದು ಅರ್ಜಿಯನ್ನು ಸಲ್ಲಿಸಬಹುದು. ಆ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಅದನ್ನು ಕ್ರೌಡ್ ಫಂಡಿಂಗ್ ಮೂಲಕ ಅವನ ಶೈಕ್ಷಣಿಕ ವೆಚ್ಚವನ್ನು ಸಂಗ್ರಹಿಸಿ ಅವನ ಕಾಲೇಜಿಗೆ ಅಥವಾ ಶಾಲೆಗೆ ನೀಡುವಂತಹ ಒಂದು ವೇದಿಕೆಯಾಗಿದೆ ಶಾಹಿನ್ ಕಿಫಾಲಾ. ಈ ವೇದಿಕೆಯನ್ನು ಈಗಾಗಲೇ ನಾವು ತುಮಕೂರಿನಲ್ಲಿ ಬಿಡುಗಡೆಗೊಳಿಸಿದ್ದೇವೆ. ಇದರ ಮೂಲಕ ಸಮಾಜದ ಎಲ್ಲ ಸ್ತರದ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯಬೇಕೆಂಬುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ಎಲ್ಲಿ ಸರ್ ತುಮಕೂರು? ಬೀದರ್, ತೌಸಿಫ್ ಮಡಿಕೇರಿ, ಬೀದರ್. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಶ್ರೀಗಳ ಸಮುದಾಯವನ್ನು ಪ್ರವರ್ಗ ಒಂದಕ್ಕೆ ಸೇರಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಇದೇ ತಿಂಗಳ 26ರಂದು ತುಮಕೂರಿನಲ್ಲಿ ತಿಗಳ ಕ್ಷತ್ರಿಯರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ಕರೆದು ಅಖಿಲ ಕರ್ನಾಟಕ ತಿಗಳ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷ ಸುಬ್ಬಣ್ಣರವರು ಈ ವಿಷಯ ತಿಳಿಸಿದರು. ತುಮಕೂರಿನ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಈ ಸಮಾವೇಶ ನಡೆಯಲಿದ್ದು ರಾಜ್ಯದ ಎಲ್ಲೆಡೆಯಿಂದ ತಿಗಳ ಸಮುದಾಯ ಆಗಮಿಸಲಿದೆ. ಅಂದಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಸೇರಿದಂತೆ ಅನೇಕ ಸಚಿವರು ಗಣ್ಯರುಗಳು ಆಗಮಿಸುವವರು ಎಂದು ಹೇಳಿದರು. पालिके सदस्य यार मूर्ति श्रीनिवास नम एक्स मेयर डेप्टी मेयर ಪಾಂಡಿಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಭಾಪತಿ ಸಲ್ವಂ ಸೇರಿದಂತೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಮಿಸುವರೆಂದು ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ತಿಳಿಸಿದರು. ಸಮಾಜವನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸದೃಢಗೊಳಿಸತಕ್ಕಂಥ ಮನಸ್ಸು ಬರುತ್ತೆ. ಕಾರು ಏರೋಪ್ಲೇನ್ ಹೆಲಿಕಾಪ್ಟರು ಬಹುಶಃ ಆಗುರಿಯಿಂದ ನಾವು ಮಠವನ್ನು ಮಾಡಿದ್ದೀವಿ. ಅನಿತಾ ಬಾಸುಬೇಡಿ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಸಾರ್ವಜನಿಕ ಜೀವನದಲ್ಲಿದ್ದರೂ ಸಹ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ದೃಷ್ಟಿಯಿಂದ ತೊಡಗಿಸ್ಕೊಂಡಿದ್ದೇನೆ. ದಯವಿಟ್ಟು ತಾವು ಹಿರಿಯರಾಗಿ ನನಗಿಂತ ಹಿರಿಯರಿದ್ದೀರಾ. ಅವ್ರು ಸ್ವಾಮೀಜಿಗೆ ಕಾರ್ಯ ಮುಖ್ಯ ಅಲ್ಲ, ಕಾರ್ಯ ಮುಖ್ಯ. ಸಮಾಜವನ್ನು ಹಿಂದುಳಿದ ಸಮಾಜಗಳಲ್ಲಿ ವಿಶೇಷವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥದ್ದು, ಸಂಸ್ಕಾರ ಕೊಡ್ತಕ್ಕಂಥ ಇದು ಮುಖ್ಯ ಅಂತ ಹೇಳಿ. ಇನ್ನು ಸಮಾವೇಶ ಯಶಸ್ವಿಗೊಳಿಸಲು ಸಮುದಾಯದ ಮುಖಂಡರುಗಳು ಭಿನ್ನಾಭಿಪ್ರಾಯಗಳನ್ನು ಮರೆತು ಆಗಮಿಸಬೇಕೆಂದು ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜ್ ಮನವಿ ಮಾಡಿದ್ದಾರೆ. ಇದೇ ತಿಂಗಳು 26ನೇ ತಾರೀಕು ತುಮಕೂರಿನ ಕ್ಲಾಸ್ ಹೌಸ್ನಲ್ಲಿ ತುಮಕೂರು ಜಿಲ್ಲೆಯ ಜಾಗೃತ ತಿಗಳ ಸಮಾಜದ ಸಮಾವೇಶಕ್ಕೆ ಉದ್ಘಾಟನೆಗೆ ಮತ್ತು ನಮ್ಮ ಸಮಾಜದ ಸಮಸ್ಯೆಗಳಿಗೆ ಮತ್ತು ಪರಿಹಾರಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿಂಪಲ್ CM ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗಾಗಲೇ ಬರೋದಕ್ಕೆ ಖಚಿತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಮಾಜಿ CM ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಚಿವರಾದಂಥ ಮಾಧುಸ್ವಾಮಿಯವರು, ನಾಗೇಶ್ ಅವರು, ಎಲ್ಲ ಶಾಸಕರು ಜ್ಯೋತಿ ಗಣೇಶ್ ಅವರು ಮತ್ತು GS ಬಸವರಾಜ್ MP ಅವರು, ಪಕ್ಷಾತೀತವಾಗಿ ತುಮಕೂರಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸ್ತಾರೆ. ನಮ್ಮ ತುಮಕೂರಿನ ಸಮಸ್ತ ಕುಲ ಬಾಂಧವರು ಪ್ರತಿ ಒಬ್ಬರು ಸಹಿತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ಮುಂದಿನ ಜನತೆಗೆ, ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಇವತ್ತು ನಮ್ಮಮ್ಮ ಭಿನ್ನಾಭಿಪ್ರಾಯ ಬೇರೆ, ಸಮಾಜದ ಒಳಿತಿಗೆ ನಾವು ಇವತ್ತು ಎಲ್ಲ ಕಟಿಬದ್ಧರಾಗಿ ಒಂದು ಧ್ವನಿಯಾಗಬೇಕಾಗಿದೆ. ಆ ಧ್ವನಿಗೆ ಸಾಕಾರ ಆಗಬೇಕಾಗಿದೆ. ಸಮಾಜದ ಏಳಿಗೆಗೆ, ಸಮಾಜದ ಅಭಿವೃದ್ಧಿಗೆ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ, ಹಾಸ್ಟೆಲ್ಗಳಿಗೆ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲು, ನಮ್ಮ ಮುಖ್ಯಮಂತ್ರಿ ಕೇಳೋದಕ್ಕೆ ನಮ್ಮ ಸಮಾಜ ಬನ್ನಿ ಅಂತೇಳಿ ನಾನು ವಿನಂತಿಯನ್ನು ತಮ್ಮ ಕಡೆ ಮಾಡ್ತೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ತಿಗಳ ಸಮುದಾಯದ ಮುಖಂಡರುಗಳಾದ TH ಕೃಷ್ಣಪ್ಪ, ಕಮಲಮ್ಮ, ರೇವಣ್ಣ ಸಿದ್ದಯ್ಯ, ಲಕ್ಷ್ಮಯ್ಯ,
ಅರ್ಜುನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶುಲ್ಕ ಹೆಚ್ಚಳ ಖಂಡಿಸಿ ಎನ್ಎಸ್ಇವೈ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ತುಮಕೂರು ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳ ಶುಲ್ಕ ಹೆಚ್ಚಳ ವಿರೋಧಿಸಿ ಎನ್ಎಸ್ಇವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಿಎಚ್ ರಸ್ತೆ ಮೂಲಕ ಸಾಗಿ ನಗರಸಭಾ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮೆರವಣಿಗೆ ಮೂಲಕ ಸಾಗಿದ ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ವಿಶ್ವವಿದ್ಯಾನಿಲಯದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಎನ್ಎಸ್ಇವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್, ರಾಜ್ಯ ಸರ್ಕಾರ ಕಾಲೇಜು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿರುವುದು ಖಂಡನೀಯವಾಗಿದೆ. ಸರ್ಕಾರ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಕಡಿತಗೊಳಿಸಬೇಕು. ಈಗಾಗಲೇ ಶುಲ್ಕ ಪಾವತಿ ಮಾಡಿರುವ ಶುಲ್ಕದ ಹಣ ವಾಪಸ್ ಹಿಂತಿರುಗಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು ಮಾತನಾಡಿ, ಸರ್ಕಾರಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿರುವುದು ಖಂಡನೀಯವಾಗಿದೆ. ಕೋವಿಡ್ ಸಂಕಷ್ಟ ಹಾಗೂ ಬೆಲೆ ಏರಿಕೆಯಿಂದ ಜನಜೀವನ ಕಷ್ಟವಾಗಿರುವಾಗ ಗಾಯದ ಮೇಲೆ ಬರೆ ಎಳೆದಂತೆ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿರುವುದು ಖಂಡನೀಯವಾಗಿದೆ ಎಂದರು. ನಮ್ಮ ಈ ದೇಶ ಬ್ರಿಟಿಷರಿಂದ ಮುಕ್ತವಾಗಿ ಸ್ವತಂತ್ರ ಬಂದ ಮೇಲೆ ಈ ದೇಶಕ್ಕೆ ಬೇಕಾಗಿರತಕ್ಕಂಥ ಕೆಲವು ಭಾಗಗಳನ್ನು ನಮ್ಮಲ್ಲಿ ತಯಾರು ಮಾಡಿರು ಅಂಬೇಡ್ಕರ್ ಅವರು ಎಲ್ಲ. ಅದರಲ್ಲಿ ಈ ಶಾಲೆಗಳದ್ದು ವಿದ್ಯಾವಂತರಾಗಬೇಕು, ಈ ದೇಶ ಮುಂದುವರಿಬೇಕಾದ್ರೆ ವಿದ್ಯಾವಂತರಾಗಬೇಕು ಅನ್ನೋದು ಒಂದು ಒಂದು ಆರೋಗ್ಯ, ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅನ್ನೋಂಥದ್ದು. ಅದರಲ್ಲಿ ಮುಖ್ಯವಾಗಿ ವಿದ್ಯಾಭ್ಯಾಸ, ಈ ದೇಶಕ್ಕೆ ಈ ಮಕ್ಕಳಿಗೆ ಬೇಕಾಗಿರೋದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಇಲ್ಲದೆ ಇರೋರು ಏನು ಮಾಡೋಕ್ಕಲ್ಲ. ಅದಕ್ಕೆ ಅವತ್ತಿನ ಕಾಲದಿಂದ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳನ್ನು ತೆಗೆದು ಮುಂಚೆ ಎಲ್ಲ ಗುರುಕುಲಗಳಿದ್ದು ಮುಂಚೆ ಎಲ್ಲ ಗುರುಕುಲಗಳಿತ್ತು. ಅಲ್ಲಿ ಇನ್ನು ಪ್ರತಿಭಟನೆಯಲ್ಲಿ ಎನ್ಎಸ್ಇವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಕುಮಾರ್, ಅಧ್ಯಕ್ಷ ಲೋಹಿತ್, ವಿದ್ಯಾರ್ಥಿ ಮುಖಂಡರಾದ ತೇಜಸ್, ರಕ್ಷಿತ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕೂರ್ಗೆ, ಅಮೋಕ್ ಟಿವಿ, ತಿಪಟೂರು. ಸಿದ್ದರಾಮಯ್ಯರ ಕಾರಿನ ಮೇಲೆ ಮೊಟ್ಟೆ ಎಸೆದಿರುವ ವಿಚಾರ ಇದೇ 26ಕ್ಕೆ ಮಡಿಕೇರಿ ಡಿಸಿ ಕಚೇರಿ ಮುತ್ತಿಗೆ ಹಾಕಲು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜನಿ ಸೋಮಣ್ಣ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ತಿಳಿಸಿದರು. ಸಿದ್ದರಾಮಯ್ಯ ಕರೆ ನೀಡಿರುವ ಪ್ರತಿಭಟನೆಗೆ ಸಜ್ಜಾಗಿದ್ದವೆ. ಬಿಜೆಪಿರವರು ಗುಂಡಾಳಂತೆ ವರ್ತನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರೆ ಸಿಎಂ ಮಂತ್ರಿಗಳಿಗೆ ಪ್ರತಿಭಟನೆ ರುಚಿ ತೋರಿಸುತ್ತೇವೆ. ಮಾಲೂರಿನಲ್ಲಿ ನಡೆದ ಪ್ರತಿಭಟನೆ ನಂತರ ಅಂಜನಿ ಸೋಮಣ್ಣ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಅಡ್ಜಸ್ಟ್ಮೆಂಟ್ ಸರ್ಕಾರ ಆಗಿದೆ, ಮತ್ತೆ 40% ಸರ್ಕಾರ ಆಗಿದೆ, ಜಾಗಿರ ಆಗಿದೆ. ಸರ್ಕಾರ ಯೋಗ್ತಾನೆ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ತಕ್ಷಣ ಅವರು ರಾಜೀನಾಮೆ ಕೊಡಬೇಕು, ಮುಂದಿನ ಚುನಾವಣೆಗೆ ಸಿದ್ಧರಾಗಬೇಕು ಅಂತ ಕರೆ ಕೊಡ್ತೇನೆ. ಆದೇಶವನ್ನು ಪಡ್ಕೊಳ್ತೀವಿ. ಇವತ್ತು ಹೋಗಿ ಅವ್ರು ಭೇಟಿ ಮಾಡ್ತಾರೆ, ಅವ್ರ ಆದೇಶವನ್ನು ಪಡ್ಕೊಳ್ತೀವಿ. ಅವ್ರು ಯಾವ ರೀತಿ ಆದೇಶ ಕೊಡ್ತಾರೋ ಆ ರೀತಿ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಸಿದ್ದರಾಮಯ್ಯ ಅಭಿಮಾನ ಬಳಗದ ಅಧ್ಯಕ್ಷರಾಗಿ ಇವತ್ತೊಂದು ದಿವಸ ಏನು ನಿನ್ನೆ ಕೊಡಗಿನಲ್ಲಿ ವಿರೋಧ ಪಕ್ಷ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯರು ಸಿದ್ದರಾಮಯ್ಯನವರು ನೆರೆಯ ವೀಕ್ಷಣೆಗೆ ಹೋದಂಥ ಸಮಯದಲ್ಲಿ ಬಿಜೆಪಿಯ ಯುವಮೋರ್ಚಾ ಒಂದು ಗೂಂಡಗಳು ಅವರ ಕಾರ ಮೇಲೆ ಮೊಟ್ಟೆಯನ್ನು ಎಸೆಯೋದ್ರ ಮುಖಾಂತರ ಅವ್ರಿಗೆ ಅಗೌರವವನ್ನು ಮಾಡಿದರೆ ಅದನ್ನ ಖಂಡಿಸಿ ಇವತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ ಕಾಂಗ್ರೆಸ್ ಮಾಲೂರು ಮತ್ತು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಶಾಸಕರು ಎಮ್ ಎಲ್ ಸಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ಪ್ರತಿಭಟನೆ ಆಯಿತು. ಇದರ ಮುಂದುವರೆದ ಭಾಗವಾಗಿ 26ನೇ ತಾರೀಕು ಕೊಡಗಿಗೆ ಸಿದ್ದರಾಮಯ್ಯನವರು ಎಸ್ ಪಿ ಆಫೀಸ್ನ ಮುಖ್ಯ ಕಚೇರಿ
ಇಸ್ಲಾಮೆಲ್ಲ ಮನವಿ ಮಾಡಿ ಹೇಳಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಆ ಕರೆ ಜೊತೆಗೆ ಇವರು ಯಾರೇ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಈ ರಾಜ್ಯದಲ್ಲಿ ಅವ್ರು ಎಲ್ಲೇ ಓಡಾಡಿದ್ರು ಅವ್ರಿಗೆ ಅಡ್ಡಿ ಪಡಿಸಿದ ಕೂಡ ನಮ್ಗೆ ಗೊತ್ತಿದೆ. ಜೊತೆಗೆ ನೀವು ನೋಡಿದ್ರೆ ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂತ ಅವರ 75ನೇ ಹುಟ್ಟುಹಬ್ಬದ ಅಮೃತೋತ್ಸವದಲ್ಲಿ ಸ್ವಯಂ ಪ್ರೇರಿತರಾಗಿ ಜನ ಏನ್ ಬಂದ್ರು ಅವರು ಇವತ್ತೊಂದು ಕರೆಯನ್ನು ಕೊಟ್ಟರೆ ಹೋಗಿ ಪ್ರತಿಭಟನೆ ಮುಗಿಸಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಅವರ ಏನು ಮುಂದಿನ ನಡೆಯಲ್ಲ ಕೇಳಬೇಕು, ಕೇಳಿಬಿಟ್ಟು ಮುಂದಿನ ತೀರ್ಮಾನಗಳನ್ನು ಮಾಡ್ತೀವಿ. ಅವರೊಂದು ಕರೆಯನ್ನು ಕೊಡೋದಾದ್ರೆ 4 ಕೋಟಿ ಜನಮತ ಕೊಡಗಿನಲ್ಲಿ ಸೇರಿಸ್ತೀವಿ. ಈ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಉದ್ಯಾನ ಕರೆಸ್ತೀವಿ. ಈ ರಾಜ್ಯಾದ್ಯಂತ ಯಾರೇ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಓಡಾಡಕ್ಕೆ ಬಿಡೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀವಿ, ಗೆಲುವು ಮಾಡ್ತೀವಿ, ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ಇವತ್ತೊಬ್ಬ ಬುದ್ಧನ್ನ, ಒಂದು ಬಸವನ್ನ, ಒಬ್ಬ ಅಂಬೇಡ್ಕರನ್ನ, ಒಬ್ಬ ಗಾಂಧಿಯನ್ನ, ಒಬ್ಬ ದೇವರಾಜ ಅರಸನ್ನ, ಸಿದ್ದರಾಮಯ್ಯನ ಕಾಣುವಂತ ಎಲ್ಲ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡುವಂತ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಇರತಕ್ಕಂತ ಸಿದ್ದರಾಮಯ್ಯನವರ ಬಗ್ಗೆ ಇವರು ಮಾತಾಡ್ತಾನೆ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಅಭಿಮಾನಿಗಳು ಇವರಿಗೆ ಪಾಠವನ್ನು ಕಲಿಸೋದ್ರಲ್ಲಿ ನಿರ್ಣಯ ಮಾತಿಲ್ಲ. ನಾವು ಇದಕ್ಕೆ ಸದಾ ಸಿದ್ಧವಾಗಿದ್ದೇವೆ. ರಾಜ್ಯದಲ್ಲಿ ಜಾತಿಗೊಂದು ಧರ್ಮಕ್ಕೊಂದು ಸಮಾವೇಶ ಈ ವರ್ಷ ನಡೆಯುತ್ತಿದೆ. ಅದರ ಮಧ್ಯದಲ್ಲಿ ಛಾಯಾಗ್ರಾಹಕರ ಸಂಘದವರು ನಾವೆಲ್ಲರೂ ಸಹ ಒಟ್ಟಾಗಿದ್ದೇವೆ ಎಂಬುದನ್ನ ತೋರಿಸಿರುವುದು ಬಹಳ ಸಂತೋಷವಾಗುತ್ತದೆ ಎಂದು ಶಾಸಕ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಸ್ಎಂ ಪ್ಯಾಲೇಸ್ನಲ್ಲಿ 183ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಏರ್ಪಡಿಸಿದ್ದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮಂತಹ ಫೋಟೋಗ್ರಾಫರ್ಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದು ಸ್ವ ಉದ್ಯೋಗಗಳನ್ನು ಮಾಡುವ ಮೂಲಕ ಸಮಾಜಕ್ಕೂ ಸಹ ಸಾಕಷ್ಟು ಕೊಡುಗೆಯನ್ನು ನೀಡುತ್ತಾ ಬಂದಿದ್ದೀರಿ. ಎಲ್ಲರೂ ಸಹ ಸರ್ಕಾರಿ ಹುದ್ದೆಯೇ ಬೇಕು ಎಂಬುದನ್ನು ಬಿಟ್ಟು ಸ್ವಂತ ದುಡಿಮೆಯಿಂದ ಬದುಕಬೇಕು ಎಂಬ ನಿಷ್ಠೆಯನ್ನು ಮಾಡಿ ತಾವೆಲ್ಲರೂ ಈ ಕಾರ್ಯದಲ್ಲಿ ತೊಡಗಿರುವುದು ಖುಷಿ ಎನಿಸುತ್ತಿದೆ ಎಂದರು. ಇನ್ನು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಮಾತನಾಡಿ, ಸರ್ಕಾರ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತು ಸ್ಪಂದನೆ ಮಾಡಿದಾಗ ಮಾತ್ರ ನಾವು ಸಹ ಬದುಕಲು ಸಾಧ್ಯವಾಗುತ್ತದೆ ಎಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಎಸ್ಎಂ ಪ್ಯಾಲೇಸ್ವರೆಗೂ ಮೆರವಣಿಗೆಯಲ್ಲಿ ಆಗಮಿಸಲಾಯಿತು. ಬರೋದ್ರಿಂದ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಕ್ಯಾಮ್ರಾ ರೇಟ್ ಜಾಸ್ತಿ ಆಗ್ತಿದೆ, ಹಂಗಾಗಿ ನಮ್ಗೆ ಇವತ್ತೆಲ್ಲ ಒಂದು ಉಪಕರಣಗಳನ್ನ ಕೊಂಡ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ, ಅಂತ ಒಂದು ದುಬಾರಿ ರೇಟ್ಗಳು ಆಗ್ತಾ ಇದ್ದಾವೆ. ಆರ್ಡರ್ಗಳು ಅಷ್ಟೇ, ಸರ್ಕಾರದಿಂದ ಕೆಲವು ದಾಖಲೆಗಳಿಗೆ ನಮ್ಮ ಫೋಟೋಗ್ರಫಿಯಲ್ಲಿ ಪಾಸ್ಪೋರ್ಟ್ ಕೇಳ್ತಿದ್ರು, ಇವತ್ತಿನ ದಿವಸ ಪಾಸ್ಪೋರ್ಟ್ನ ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಡಾಟಾಗಳೆಲ್ಲ ಅಪ್ಲೋಡ್ ಮೊಬೈಲ್ಗಳಲ್ಲೇ ಅಪ್ಲೋಡ್ ಆಗ್ತಾ ಇದ್ದಾರೆ. ನಮ್ಮ ಛಾಯಾಗ್ರಾಹಕರು ಇವತ್ತುವರೆಗೂ ಸರ್ಕಾರಕ್ಕೆ ಯಾವುದೇ ಒಂದು ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವೇ ಸ್ವತಃ ಕ್ಯಾಮ್ರಾಗಳನ್ನ ಹಾಕಿ ನಮ್ಮ ಸ್ವಂತ ಉದ್ಯೋಗದಿಂದ ಬದುಕ್ತಾ ಇದ್ದೀವಿ. ಅಂಥದ್ರಲ್ಲೂ ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಇನ್ನಂಥ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಸ್ಪೋರ್ಟ್ ಆಗಲಿ ಮತ್ತೊಂದಾಗಲಿ ಕೇಳ್ತಾ ಇಲ್ಲ. ನಮಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿದೆ ಇವತ್ತಿನ ದಿವಸದಲ್ಲಿ. ಅದಾದಷ್ಟು ಸರ್ಕಾರದವರು ಸಹ ಇಂಥ ಒಂದು ಫೋಟೋಗ್ರಫಿಯಲ್ಲಿ ಉದ್ಯಮಕ್ಕೆ ವೃತ್ತಿಯಾಗಿ ತಗೊಂಡಿರೋಂಥವ್ರಿಗೆ ದಯವಿಟ್ಟು ಸರ್ಕಾರವನ್ನು ಗಮನಹರಿಸಿ ನಮ್ಮ ಬಗ್ಗೆ ಒಂಚೂರು ಕಳಕಳಿಯಿಂದ ಮನವರಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿ ಆರತಿ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಶಿವಕುಮಾರ್, ಕೃಷ್ಣಮೂರ್ತಿ, ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ, ತುಮಕೂರು ಜಿಲ್ಲಾ ಫೋಟೋಗ್ರಾಫರ್ ಸಂಘದ ಅಧ್ಯಕ್ಷ ಭಕ್ತ ವತ್ಸಲ, ಸದಸ್ಯರುಗಳು ಹಾಗೂ ಫೋಟೋಗ್ರಾಫರ್ಗಳು ಭಾಗವಹಿಸಿದರು. ಪ್ರಸನ್ನ ಅಮುಕ್ ಟಿವಿ, ದೊಡ್ಡಗುನಿ.
ರಾಜ್ಯದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಕೃಷ್ಣನ ದೇವಾಲಯಗಳಲ್ಲಿ ಆಗುವುದು ಸರ್ವೇ ಸಾಮಾನ್ಯ. ಆದರೆ ಇತ್ತೀಚೆಗೆ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ಹಾಕಿ ಖುಷಿ ಪಡುವುದು ಪೋಷಕರಲ್ಲಿ ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿದೆ. ತಗುಬಿಯಲ್ಲಿ ಆರು ತಿಂಗಳ ಮಗುವಿನಿಂದ ಹಿಡಿದು ಆರು ವರ್ಷದ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ಹಾಕಿ ತಲೆಗೊಂದು ಕಿರೀಟ, ಮಣಿಹಾರಗಳು, ಕೊಳಲು, ನವಿಲುಗರಿ ಹೀಗೆ ಕೃಷ್ಣನ ವೇಷಭೂಷಣಗಳನ್ನು ಹಾಕಿ ಸಿಂಗರಿಸಿ ಪೋಷಕರು ಖುಷಿ ಪಡುವುದು ಒಂದೆಡೆಯಾದರೆ ಹಲವು ಶಾಲೆಗಳಲ್ಲಿ ಮಕ್ಕಳಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮ ನಡೆಯುತ್ತಿರುವುದು ಕೂಡ ಕಂಡು ಬರುತ್ತಿದೆ. ಅಂತಹ ಒಂದಷ್ಟು ವಿಡಿಯೋಗಳು ನಿಮ್ಮ ಮುಂದೆ. ಬೆಳ್ಳಿ ರಥದ ಮುಖಾಂತರ ಅದ್ದೂರಿಯಿಂದ ಯಾದವ ಸಮುದಾಯದವರು ಒಟ್ಟಿಗೆ ಸೇರಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಡೆಸಲಾಯಿತು. ತಮಟೆ ವಾದ್ಯ, ಡೋಲು ಕುಣಿತ ಮುಖಾಂತರ ಪಟಾಕಿ ಸಿಡಿಸಿ ರಥ ಬೀದಿಯಲ್ಲಿ ಶ್ರೀಕೃಷ್ಣ ಪ್ರತಿಮೆಯನ್ನು ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರುವಂತಹ ಯಾದವ ಸಮುದಾಯದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಯಾದವ ಸಮುದಾಯದವರು ಯಾವುದೇ ಪಕ್ಷಭೇದವಿಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಶ್ರೀಕೃಷ್ಣನನ್ನು ಪೂಜಿಸುತ್ತಾ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಇನ್ನು ಕೊರೋನಾ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಲು ಸಾಧ್ಯವಾಗಿರಲಿಲ್ಲ. ಆದುದರಿಂದ ತಾಲೂಕಿನಲ್ಲಿ ಇರುವಂತಹ ಯಾದವ ಕುಲ ಬಾಂಧವರು ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಬೇಕೆಂದು ತೀರ್ಮಾನಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದೇವೆ ಹೀಗೆಂದು ಅಪ್ಪು ಬಾಲಾಜಿಯವರು ತಿಳಿಸಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ವಿಚಾರ ಹಿನ್ನೆಲೆ ಕೋಲಾರ ಜಿಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನ್ಯ ಬಳಗದಿಂದ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಶಾಸಕ ವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜನಿ ಸೋಮಣ್ಣ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸರ್ಕಾರ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಡಿಕೇರಿ ಪೊಲೀಸರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂಥ ವಾಗ್ದಾನಗಳು ಮತ್ತು ಕಾರ್ಯಕ್ರಮಗಳ ಒಬ್ಬ ನಾಯಕರು ಕೊಡಗಿನಲ್ಲಿ ಅತಿವೃಷ್ಟಿಯಾಗಿ ಅಲ್ಲ ನಷ್ಟಗಳನ್ನು ಅನುಭವಿಸಿರೋದನ್ನು ವೀಕ್ಷಣೆ ಮಾಡೋಕ್ಕೆ ಹೋದಾಗ ಒಬ್ಬ ವಿರೋಧ ಪಕ್ಷ ನಾಯಕರು ಈ ಬಿ ಜೆ ಪಿ ಸರ್ಕಾರ ಏನು ಗೂಂಡಾಗಳನ್ನು ಬಿಟ್ಟು ವಿರೋಧ ಪಕ್ಷ ನಾಯಕರಿಗೆ ಅಡ್ಡಿಯನ್ನು ಪಡಿಸುವಂಥದ್ದು ಅಲ್ಲೇ ಮಾಡಲು ಪ್ರಯತ್ನಿಸಿದಂಥ ಒಂದು ವಿಷಯ ನಮ್ಮ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಇತಿಹಾಸದಲ್ಲಿ ಇದು ಇಂಥ ಒಂದು ಗೂಂಡ ವರ್ತನೆಯನ್ನು ಕಂಡಿಲ್ಲ ಅಂತೇಳಿ ನಮಗೆಲ್ಲರಿಗೂ ಕೂಡ ಬೇಜಾರಾಗ್ತದೆ. ಈ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ? ಸಿದ್ದರಾಮಯ್ಯ ಅಭಿಮಾನ ಬಳಗದ ಅಧ್ಯಕ್ಷನಾಗಿ ಇವತ್ತೊಂದು ದಿವಸ ಏನು ನಿನ್ನೆ ಕೊಡಗಿನಲ್ಲಿ ವಿರೋಧ ಪಕ್ಷ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನೆರೆಯ ವೀಕ್ಷಣೆಗೆ ಹೋಗಿದಂಥ ಸಮಯದಲ್ಲಿ ಬಿ ಜೆ ಪಿಯ ಯುವ ಮೋರ್ಚಾ ಒಂದು ಗೂಂಡಗಳು ಅವರ ಕಾರ್ ಮೇಲೆ ಮೊಟ್ಟೆಯನ್ನು ಎಸೆಯೋದ್ರ ಮುಖಾಂತರ ಅವ್ರಿಗೆ ಅಗೌರವವನ್ನು ಮಾಡಿದರೆ ಅದನ್ನು ಖಂಡಿಸಿ ಇವತ್ತು ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ ಕಾಂಗ್ರೆಸ್ ಮಾಲೂರು ಮತ್ತು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಶಾಸಕರು ಮತ್ತು ಎಮ್ ಎಲ್ ಸಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ಪ್ರತಿಭಟನೆ ಆಯಿತು ಇದರ ಮುಂದುವರೆದ ಭಾಗವಾಗಿ 26ನೇ ತಾರೀಕು ಕೊಡಗಿಗೆ ಸಿದ್ದರಾಮಯ್ಯನವರು ಎಸ್ ಪಿ ಆಫೀಸ್ನ ಮುಚ್ಚಿಗೆ ಹಾಕೋಕ್ಕೆ ನಮ್ಮನ್ನು ಮನವಿ ಮಾಡಿ ಹೇಳಿದ್ದಾರೆ ನಿನ್ನೆ ಕರೆ ಕೊಟ್ಟಿದ್ದಾರೆ. ಆ ಕರೆ ಜೊತೆಗೆ
ಇವರು ಯಾರೇ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ರಾಜ್ಯದಲ್ಲಿ ಅವರು ಎಲ್ಲೇ ಓಡಾಡಿದ್ರು ಅವರಿಗೆ ಅಡ್ಡಿಪಡಿಸುವ ಕೂಡ ನಮ್ಗೆ ಗೊತ್ತಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.